ಇನ್ನು ಬೀದರ್ನಲ್ಲಿ ಜಿಲ್ಲಾಧಿಕಾರಿಗಳ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭ ಜಿಲ್ಲಾಧಿಕಾರಿಗಳಾದ ಮಹದೇವ ಅವರು ಮಾತನಾಡಿ, ಚುನಾವಣೆಯ ನಾಮಪತ್ರವನ್ನು ಫೆಬ್ರವರಿ 28ರಿಂದ ಏಪ್ರಿಲ್ 4ರವರೆಗೂ ಕಚೇರಿ ಕಾರ್ಯನಿರ್ವಹಿಸುವ ದಿನಗಳಂದು ಬೆಳಿಗ್ಗೆ 11 ಗಂಟೆಯಿಂದ 3 ಗಂಟೆಯವರೆಗೂ ಚುನಾವಣಾಧಿಕಾರಿಗಳ ಕೊಠಡಿಯಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳಿಂದ ಸ್ವೀಕರಿಸಲಾಗುವುದು. ಚುನಾವಣೆಯ ಮತದಾನವು ಏಪ್ರಿಲ್ 24ರಂದು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೂ ಜರುಗುತ್ತಲೇ ಇರುತ್ತದೆ. ನಾಮಪತ್ರ ಸಲ್ಲಿಸಲು ಬಯಸುವ ಅಭ್ಯರ್ಥಿಯನ್ನು ಒಳಗೊಂಡಂತೆ ಒಟ್ಟು 5 ಜನರಿಗೆ ಮಾತ್ರ ಚುನಾವಣಾಧಿಕಾರಿಗಳ ಕೊಠಡಿಯಲ್ಲಿ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿರುತ್ತದೆ. ನಾಮಪತ್ರ ಸಲ್ಲಿಸುವ ಸಮಯದಲ್ಲಿ ಚುನಾವಣಾಧಿಕಾರಿಗಳ ಕಾರ್ಯಾಲಯದ ಆವರಣದ 100 ಮೀಟರ್ ವ್ಯಾಪ್ತಿಯಲ್ಲಿ ಕೇವಲ 3 ವಾಹನಗಳಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿರುತ್ತದೆ ಎಂದು ತಿಳಿಸಿದರು. ಇಂದಿನಿಂದಲೇ ನಾಮಪತ್ರಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆ ಆರಂಭ ಆಗಿದೆ. ಇವತ್ತು 3 ಗಂಟೆಯವರೆಗೆ ಯಾವ ನಾಮಪತ್ರನೂ ಬಂದಿಲ್ಲ. ಒಬ್ಬರು 3 ಗಂಟೆ 5 ನಿಮಿಷಕ್ಕೆ ಬಂದಿದ್ರು, ಅವರದನ್ನ ನಾವು ತಗೊಂಡಿಲ್ಲ. ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಕಡೆಯ ದಿನಾಂಕ 4ನೇ ತಾರೀಕು ಏಪ್ರಿಲ್ ಇದೆ ಬೆಳೆದ 5ನೇ ತಾರೀಕು ಏಪ್ರಿಲ್ಗೆ ನಾವು ನಾಮಪತ್ರಗಳ ಪರಿಶೀಲನೆಯನ್ನು ಅಂದರೆ ಸ್ಕ್ರೂಟಿನಿಯನ್ನು ಮಾಡ್ತೇವೆ. ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಿಕ್ಕೆ ಅಥವಾ ವಾಪಸ್ ಪಡ್ಕೊಳ್ಳೋದಕ್ಕೆ 8ನೇ ತಾರೀಕಿನವರೆಗೆ ಸಮಯ ಇರ್ತದೆ. ಏಪ್ರಿಲ್ 8ರವರೆಗೆ 1ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದರೆ ಅವಶ್ಯಕವಿದ್ದರೆ ಚುನಾವಣೆಯನ್ನು 23/8ಕ್ಕೆ ನಾವು ಮಾಡ್ತೇವೆ. ಚುನಾವಣೆಯಾದ ನಂತರ ಓಟ್ಗಳ ಮತದಾನದ ಎಣಿಕೆ 23 ಮೇಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಡೆಯುತ್ತೆ. 27 ಮೇ 2019ಕ್ಕೆ ಎಲ್ಲ ಚುನಾವಣೆಯ ಎಲ್ಲ ಪ್ರಕ್ರಿಯೆಗಳು ಮುಕ್ತಾಯವಾಗ್ತವೆ. ಚುನಾವಣೆಯ ದಿನ 23/4/2019ಕ್ಕೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಚುನಾವಣೆ ನಡೆಯುತ್ತೆ. ಇದು ವೇಳೆ, ಚುನಾವಣಾ ವೇಳೆ 28/3/2019ರಿಂದ 4/4/2019ರವರೆಗೆ ನಾಮಪತ್ರಗಳನ್ನು ಪ್ರತಿದಿನ 11 ಗಂಟೆಯಿಂದ 3 ಗಂಟೆಯವರೆಗೆ ನಾವು ಸ್ವೀಕರಿಸ್ತೇವೆ. ಯಾರು ಅಭ್ಯರ್ಥಿಗಳಿದ್ದಾರೆ ಅವರು ಆ ಸಮಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ, ಜಿಲ್ಲಾಧಿಕಾರಿಗಳಿಗಾಗಲಿ ಅಂದರೆ ಜಿಲ್ಲಾ ಚುನಾವಣಾಧಿಕಾರಿಗಾಗಲಿ ಇಲ್ಲ ಅಪರ ಜಿಲ್ಲಾಧಿಕಾರಿಗಳಾದಂತಹ ಉಪಚುನಾವಣಾ ಅಧಿಕಾರಿಗಳಾದ ಶ್ರೀ ರುದ್ರೇಶ್ ಅವರಿಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಬಹುದು. ಯಾವುದೇ ಒಬ್ಬ ಅಭ್ಯರ್ಥಿ ಈ ಕಚೇರಿಯ 100 ಮೀಟರ್ನವರೆಗೆ ಯಾರೂ ಕೂಡ ಹೆಚ್ಚು ಜನಗಳನ್ನು ಕರ್ಕೊಂಡು ಬರಲಿಕ್ಕೆ ಅವಕಾಶ ಇಲ್ಲ. ಕಚೇರಿಯ ಒಳಗಡೆ ಚುನಾವಣಾಧಿಕಾರಿಯ ಕಚೇರಿಯ ಒಳಗಡೆ ಒಬ್ಬರು ಕ್ಯಾಂಡಿಡೇಟು ಮತ್ತು ಅವ್ರ ಜೊತೆಯಲ್ಲಿ 4 ಜನ ಮಾತ್ರ ಬರಲಿಕ್ಕೆ ಅವಕಾಶ ಇದೆ. ಚುನಾವಣಾಧಿಕಾರಿಯ ಕಚೇರಿಯ 100 ಮೀಟರ್ನ ಒಳಗಡೆ 3 ವೆಹಿಕಲ್ಗಳಿಗೆ ಮಾತ್ರ ಅವಕಾಶ ಇರ್ತದೆ. ಒಟ್ಟು 1999 ಮತದಾನ ಕೇಂದ್ರಗಳಿವೆ. 1999 ಇದು 2 ಕ್ಷೇತ್ರಗಳೇನಿವೆ ಗುಲ್ಬರ್ಗದ್ದು, ಅದನ್ನು ಸೇರಿಸಿ ನಾನು ಹೇಳ್ತಾ ಇದ್ದೇನೆ. ಚಿಂಚೋಳಿನಲ್ಲಿ 42, ಚಿಂಚೋಳಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 241 ಮತದಾನ ಕೇಂದ್ರಗಳಿವೆ. 46 ಆಳಂದಿನಲ್ಲಿ 254 ಮತದಾನ ಕೇಂದ್ರಗಳಿವೆ. ಇವೆಲ್ಲ ಸೇರಿ ಒಟ್ಟು ನಮ್ಮ ಬೀದರ್ ಕಾನ್ಸ್ಟಿಟ್ಯೂನ್ಸಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ 7 ಬೀದರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಟ್ಟು 1999 ಮತದಾನ ಕೇಂದ್ರಗಳಿವೆ. ಒಟ್ಟು ಮತದಾರರ ಸಂಖ್ಯೆ ಇವೆಲ್ಲ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳನ್ನು ಸೇರಿಸಿದರೆ 17,50,417 ಮತದಾರ ಆಗ್ತಾರೆ. ಅದರಲ್ಲಿ ಮಹಿಳೆಯರು 8,43,77 ಪುರುಷರು 9,07,293 ಆಗ್ತಾರೆ. ಉಳಿದವರು ಪುರುಷರು ಮತ್ತು ಮಹಿಳೆಯರನ್ನು ಹೊರತುಪಡಿಸಿ ಉಳಿದವರು 47 ಮತದಾರರು ರಿಜಿಸ್ಟ್ರಾಗಿದ್ದಾರೆ. ನಮ್ಮಲ್ಲಿ ಒಟ್ಟು ವಿಶೇಷಚೇತನರ ಸಂಖ್ಯೆ 24,030 ನಮ್ಮ ಜಿಲ್ಲೆಯಲ್ಲಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಟ್ಟು 24,030 ವಿಕಲಚೇತನ ಅಥವಾ ವಿಶೇಷಚೇತನ ಮತದಾರರಿದ್ದಾರೆ. ಸರ್ವಿಸ್ ವೋಟರ್ಸ್ ಒಟ್ಟು 960 ಜನ ಇದ್ದಾರೆ. ಸರ್ವಿಸ್ ವೋಟರ್ಗಳು ETPBS ಮೂಲಕ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಫರಬಲ್ ವೋಟ್ ಮೂಲಕ ವೋಟಿಂಗ್ ಅನ್ನು ಮಾಡ್ತಾರೆ. ಈ ಸಲ
ಒಟ್ಟು 1999 ಪೋಲಿಂಗ್ ಸ್ಟೇಷನ್ಗಳಲ್ಲಿ 397 ಪೋಲಿಂಗ್ ಸ್ಟೇಷನ್ಗಳನ್ನು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಗಳಂತೇಳಿ ನಾವು ಗುರುತಿಸಿದ್ದೇವೆ. ಒಟ್ಟು 77 ಪೋಲಿಂಗ್ ಸ್ಟೇಷನ್ಗಳನ್ನು ವಲ್ನರಬಲ್ ಪೋಲಿಂಗ್ ಸ್ಟೇಷನ್ಸ್, ಎಲ್ಲಿ ವಲ್ನರಬಲ್ ಜನ ಇದ್ದಾರೆ, ಶೋಷಿತರಿದ್ದಾರೆ, ಯಾರು ಹೆದರಿಕೆ ಒಳಗಾಗ್ತಾರೆ, ಇಂಡೂಸ್ಮೆಂಟ್ ಒಳಗಾಗ್ತಾರೆ, ಅಂತಹ ಪೋಲಿಂಗ್ ಸ್ಟೇಷನ್ಗಳನ್ನು 77 ಗುರುತಿಸಿದ್ದೇವೆ. ನಮ್ಮ ಜಿಲ್ಲೆಯ ಎಲ್ಲ ಪ್ರವಾಸಿ ಕೇಂದ್ರಗಳಲ್ಲಿ ಪ್ರವಾಸಿ ಕೇಂದ್ರಗಳನ್ನು, ಅತಿಥಿ ಗೃಹಗಳನ್ನು ನಾವು ನಮ್ಮ ವಶಕ್ಕೆ ತೆಗೆದುಕೊಂಡಿದ್ದೇವೆ. ಅವನ್ನು ಚುನಾವಣಾ ಉದ್ದೇಶಕ್ಕೆ ಮಾತ್ರವೇ ನಾವು ಬಳಸ್ತೇವೆ. ಎಲ್ಲ ಜನಪ್ರತಿನಿಧಿಗಳು ಬಳಸುವಂತಹ ಸಾರ್ವಜನಿಕ ವಾಹನ ಏನಿತ್ತು ಅವರಿಗೆ ಸರ್ಕಾರದಿಂದ ಕೊಟ್ಟ ವಾಹನಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಚುನಾವಣೆಗೆ ಸಂಬಂಧಿಸಿದ ಎಲ್ಲ ಪೋಸ್ಟರ್ಗಳನ್ನು ನಾವು ತೆಗೆದಿದ್ದೇವೆ. 27 ಸ್ಟ್ಯಾಟಿಕ್ ಟೀಮ್ಗಳು 24 ಗಂಟೆ ಕೆಲಸ ಮಾಡ್ತಾರೆ. ಸ್ಟ್ಯಾಟಿಕ್ ಟೀಮ್ಗಳಂದ್ರೆ ನಮ್ಮ ಚೆಕ್ಪೋಸ್ಟ್ಗಳು, ಇವು ನಿರಂತರವಾಗಿ 27 ಸ್ಥಳಗಳಲ್ಲಿ ಕೆಲಸ ಮಾಡ್ತಾ ಇವೆ. ಯಾರೇ ಬಂದರು ಹೋದರೂ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಅವರುಗಳಿಗೆ ಈ ಸರ್ತಿ ಮಿನಿಮಮ್ ಸೌಲಭ್ಯವನ್ನು ಕೂಡ ಒದಗಿಸ್ಕೊಟ್ಟಿದ್ದೀನಿ. ತಾವುಗಳು ಹೋಗಿ ನೋಡಬಹುದು. ಈ ಬಿಸಿಲಿನ ಕಾರಣಕ್ಕೋಸ್ಕರ ಕುಡಿಯುವ ನೀರು, ಫ್ಯಾನು, ಉಳ್ಕೊಳ್ಳಿಕ್ಕೆ ಒಳ್ಳೆಯ ಸ್ಥಳವನ್ನು ನಾವು ಈ ಸರ್ತಿ ಮಾಡಿಕೊಟ್ಟಿದ್ದೀವಿ. ಅದು ಒಂದು ವಿಶೇಷ ಈ ಚುನಾವಣೆದು. ಮುಂದಿನ ಸರ್ತಿ ನಾವು ಎಲ್ಲ ಈ ಥರದ ಇದಕ್ಕೆ ಏನು ಚೆಕ್ಪೋಸ್ಟ್ಗಳಿಗೆ ಟಾಯ್ಲೆಟ್ಗಳನ್ನು ಕೂಡ ಕೆಮಿಕಲ್ ಟಾಯ್ಲೆಟ್ಗಳನ್ನು ಕೂಡ ಮಾಡಿಕೊಡ್ಬೇಕು ಅಂತ ಈಗ ಆಲೋಚನೆ ಮಾಡಿದ್ದೀವಿ.